ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶನಿವಾರ ಗುಜರಾತ್ನಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಘಟನೆ ನಡೆಯಿತು ನಿಮ್ಗೆ ಗೊತ್ತು ಮೋದಿಯವರು ಪ್ರವಾಸದಲ್ಲಿದ್ದರು ಗುಜರಾತ್ನಲ್ಲಿ ಸಮಾರಂಭ ನಡೀತಾ ಇತ್ತು ಅಲ್ಲಿ ಪರಿಚಿತ ಮುಖ ಓಡಾಡ್ತಾ ಇತ್ತು ವೇದಿಕೆ ಮುಂಭಾಗದಲ್ಲಿ ಪತ್ರಕರ್ತರಿಗೆ ಅನಿಸ್ತು ಯಾವುದೋ ನೋಡಿದಂಥ ವ್ಯಕ್ತಿ ಅಲ್ಲ ಯಾರು ಇವರು ನೋಡಿದರೆ ಈತ ಆಟೋ ಡ್ರೈವರ್ ವಿಕ್ರಮ್ ದತ್ತಾನಿ ಅಂತ ಇದ್ದನ ಹೆಸರು ಈತ ಒಂದು ದೊಡ್ಡ ಪ್ರಹಸನವನ್ನು ಮಾಡಿದ್ದ ಆಮ್ ಆದ್ಮಿ ಪಕ್ಷದ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಆಟೋ ಡ್ರೈವರ್ ಎಲ್ಲಿ ಅಂತ ಹೇಳ್ತಾನೆ ನಾನೊಬ್ಬ ಬಡವ ನನ್ನ ಹತ್ರ ಏನೂ ಇಲ್ಲ ನನಗೊಂದು ಆಸೆ ಇದೆ ನಿಮ್ಮ ನಮ್ಮ ಮನೆಗೆ ನೀವು ಊಟಕ್ಕೆ ಬರಬೇಕು ನಾನು ನಿಮ್ಮ ಅಭಿಮಾನಿ ನಮ್ಮಂಥ ಬಡವರ ಮನೆಗೆ ನೀವು ಬರ್ತೀರಾ ಅಂತ ಕೇಳ್ತಾನೆ ಕೇಳಿದ ತಕ್ಷಣ ಅರವಿಂದ್ ಕೇಜ್ರಿವಾಲ್ ಪುಳಕಗೊಂಡು ಬಿಡ್ತಾರೆ ನಾನು ಆಮ್ ಆದ್ಮಿ ಪಕ್ಷದ ಮುಖಂಡ ನಾನು ನಾನು ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿರೋನು ನಾನು ನಿನ್ನ ಜೊತೆ ಊಟಕ್ಕೆ ಬರ್ತೇನೆ ನಡಿ ಹೋಗೋಣ ನಿಮ್ಮನೆಗೆ ಹೆಂಗೆ ಹೋಗೋದು ನಿಮ್ಮ ಆಟೋದಲ್ಲೇ ಬರ್ತೀನಿ ನಾನು ಅಂತ ಸೆಕ್ಯೂರಿಟಿ ಅವ್ರು ಹೇಳ್ತಾರೆ ಇಲ್ಲ ಆ ರೀತಿ ನೀವು ಹೋಗಲಿಕ್ಕಾಗಲ್ಲ ಅದಕ್ಕೊಂದು ಶಿಷ್ಟಾಚಾರ ಅಂತ ಇದೆ ಪ್ರೋಟೋಕಾಲ್ ಅಂತ ಇದೆ ನೀವು ಸರ್ಕಾರಿ ವಾಹನದಲ್ಲಿ ಹೋಗಬೇಕು ಅದಕ್ಕೆ ಬೆಂಗಾವಲ್ ಇರ್ತದೆ ಅದರ ಪ್ರಕಾರ ಹೋಗಬೇಕು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಂದಂಥ ಮುಖ್ಯಮಂತ್ರಿಗೆ ಕೊಡಬೇಕಾದಂಥ ರಕ್ಷಣೆ ನಮ್ಮ ಹೊಣೆಗಾರಿಕೆಯಾಗಿರುತ್ತೆ ಆದ್ದರಿಂದ ನೀವು ಆ ರೀತಿ ಹೆಂಗೆ ಬೇಕು ಹಂಗೆ ಹೋಗ್ಲಿಕ್ಕೆ ಆಗಲ್ಲ ಗಲಾಟೆ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು ಈ ರೀತಿಯೆಲ್ಲ ನೀವು ಮಾತನಾಡಿದರೆ ಆಗೋದಿಲ್ಲ ನಾನು ಆಟೋದಲ್ಲೇ ಹೋಗ್ತೀನಿ ಅಂತ ಹಠ ಹಿಡಿದು ಬೆಂಗಾವಲ್ ವಾಹನ ಮುಂದೆ ಹೋಗ್ತಾ ಇರತ್ತೆ ಹಿಂದೆ ಆಟೋ ಹೋಗ್ತಾ ಇರುತ್ತೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ತಾರೆ ದತ್ತಾನಿ ಮನೆಯಲ್ಲಿ ಅದರ ವಿಡಿಯೋ ಮಾಡಲಾಗತ್ತೆ ಫೋಟೋ ತೆಗೆಯಲಾಗತ್ತೆ ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟಗೊಳ್ಳುತ್ತೆ ಇಡೀ ದೇಶಾದ್ಯಂತ ಸಂಚಲನ ಮಾಡುತ್ತೆ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಎಷ್ಟು ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಅಂತ ಯಾರು ಹಾಗೆ ಊಟಕ್ಕೆ ಕರ್ಕೊಂಡು ಹೋಗಿದ್ನೋ ಆ ವ್ಯಕ್ತಿ ನರೇಂದ್ರ ಮೋದಿಯವರ ಫಂಕ್ಷನಲ್ಲಿ ನಿಂತಿದ್ದಾನೆ ಪತ್ರಕರ್ತರು ಕೇಳ್ತಾರೆ ಅಲ್ಲಪ್ಪ ಮನೆಯನ್ನು ನಾನು ಅರವಿಂದ್ ಕೇಜ್ರಿವಾಲ್ ಅವರ ಅಭಿಮಾನಿ ಅಂತ ಹೇಳಿದೆ ಇವತ್ತು ನೋಡಿದರೆ ಮೋದಿಯವರ ಫಂಕ್ಷನಿಗೆ ಬಂದಿದ್ದೀಯಲ್ಲಪ್ಪ ಎಷ್ಟರ ಮಟ್ಟಿಗೆ ಸರಿ ಇದು ಅಂತ ಕೇಳಿದಾಗ ಈತ ಹೇಳ್ತಾನೆ ನಮ್ಮ ಇಡೀ ತಲೆತಲಾಂತರದಿಂದ ನಮ್ಮಪ್ಪ ನಾವು ಎಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ಕೊಂಡು ಬಂದವರು ನಾವು ಭಾರತೀಯ ಜನತಾ ಪಕ್ಷದ ಅನುಯಾಯಿಗಳು ಆದ್ದರಿಂದ ಬಂದಿದ್ದೇನೆ ಮತ್ತು ಮನ್ಯೆ ಮಾಡಿದ್ದೆಲ್ಲ ಅದೇನದು ಇಲ್ಲ ನನ್ನನ್ನು ಪತ್ರಿಕಾಗೋಷ್ಠಿಗೆ ನಮ್ಮ ಆಟೋ ಯೂನಿಯನ್ನ ಮುಖಂಡರು ಕರ್ಕೊಂಡು ಹೋಗಿದ್ದರು ಅಲ್ಲಿ ನನಗೆ ಈ ರೀತಿ ಮಾತಾಡು ಅಂತ ಹೇಳಿದರು ನಿಮ್ಮನೆಗೆ ಕರಿ ಬರ್ತಾರೆ ಅವರು ಅದೊಂದು ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿದರು ಅವ್ರು ಹೇಳಿದ ಪ್ರಕಾರ ನಾನು ಮೈಕೆತ್ತಿ ನಾನು ಆ ರೀತಿಯಾದಂಥ ವಿನಂತಿ ಮಾಡಿಕೊಂಡೆ ತದನಂತರ ಅವರು ನಮ್ಮ ಮನೆಗೆ ಬರ್ತಾರೆ ಬಂದು ಊಟ ಮಾಡಿ ಹೋದರು ಇದು ಮುಂಚೆ ಪೂರ್ವ ನಿಯೋಜಿತವಾದಂಥ ಕಾರ್ಯಕ್ರಮ ಪ್ಲ್ಯಾನ್ ಮಾಡಲಾಗಿತ್ತು ಆದ್ದರಿಂದ ಕರ್ಕೊಂಡೋದೆ ಆದರೆ ನಾವು ಆಮ್ ಆದ್ಮಿ ಪಕ್ಷದವರಲ್ಲ ನಮ್ಮದು ಏನಿದ್ರು ಬಿ ಜೆ ಪಿ ನಾವು ನಮ್ಮಪ್ಪ ನಮ್ಮ ಅಜ್ಜ ಎಲ್ಲರೂ ಬಿ ಜೆ ಪಿ ನಾವು ಪತ್ರಕರ್ತರು ಅವಾಗ ಯಾವ ಅರವಿಂದ್ ಕೇಜ್ರಿವಾಲ್ ಇಷ್ಟು ದೊಡ್ಡ ಪ್ರಹಸನ ಮಾಡಿದರೋ ಅದರ ಹಿಂದೆ ಇಂಥದ್ದೊಂದು ಪೂರ್ವ ನಿಯೋಜಿತವಾದಂಥ ಪ್ರಹಸನ ಅಡಗಿದೆ ಅಂತ ಗೊತ್ತೇ ಇರೋದಿಲ್ಲ ಅದು ಎಲ್ಲ ಕಡೆ ಫ್ಲ್ಯಾಶ್ ಆಗತ್ತೆ ವಿಷಯದಲ್ಲಿ ಈಗ ಹೊಸದೊಂದು ಮಾತನ್ನು ಭವಿಷ್ಯ ನುಡಿಲಿಕ್ಕೆ ಶುರು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಶನಿವಾರ ದಿವಸ ಒಂದು ಇದ್ದಕ್ಕಿದ್ದ ಹಾಗೆ ಟ್ವೀಟ್ ಮಾಡ್ತಾರೆ ಮೊನ್ನೆ ಏನಂತ ಮುಂದಿನ ಬಂಧನ ಆಗುವ ಸರದಿ ಆಮ್ ಆದ್ಮಿ ಪಕ್ಷದ ರಾಘವ್ ಚಡ್ಡ ಯಾಕೆಂದರೆ ಗುಜರಾತಿನ ಪ್ರಭಾರಿಯಾಗಿ ಸಹ ಪ್ರಭಾರಿಯಾಗಿ ಅವರನ್ನು ನಾವು ನೇಮಿಸಿದ್ದೇವೆ ಗುಜರಾತ್ ಚುನಾವಣೆಯಲ್ಲಿ ಅವರು ಕೆಲಸ ಮಾಡಬಾರ್ದು ಅನ್ನುವಂಥ ಕಾರಣ ಇಟ್ಕೊಂಡು ಅವರನ್ನು ಈಗ ಬಂಧಿಸಲಾಗತ್ತೆ ಮುಂದೆ ಅನ್ನುವಂಥ ಮಾತನ್ನು ಟ್ವೀಟ್ ಮಾಡ್ತಾರೆ ಅವರು ಅದ್ರ ಕೆಳಗಡೆ ಅದನ್ನ ರೀಟ್ವೀಟ್ ಮಾಡ್ತಾರೆ ರಾಘವ್ ಚಡ್ಡ ಏನಂತ ರೀಟ್ವೀಟ್ ಮಾಡ್ತಾರೆ ನನ್ನನ್ನು ಬಂಧಿಸಿದರೆ ನನಗೆ ಏನೂ ಬೇಸರವಿಲ್ಲ ನಾನು ಬಂಧನಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವಂಥ ಮಾತನ್ನು ರಾಘವ್ ಚೆಡ್ಡ ಮತ್ತೆ ಅದನ್ನು ಅನುಮೋದನೆ ಮಾಡ್ತಾರೆ ಸ್ವತಃ ಪತ್ರಕರ್ತರಿದ್ರಿಗೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಮುಂದಿನ ಸರದಿ ರಾಘವ್ ಚೆಡ್ಡ ಹಿಂದೆ ಸತ್ಯೇಂದ್ರ ಸಿಂಗ್ ಜೈನ್ ವಿಷಯದಲ್ಲೂ ಹೀಗೆ ಹೇಳಿದರು ಮನೇಶ್ ಸಿಸೋಡಿಯಾ ಅವರ ದಾಳಿ ಆಗೋಕ್ಕಿಂತ ಮುಂಚೆನೂ ಇದನ್ನೇ ಹೇಳಿದರು ಅಂದರೆ ಇವರು ವೃತ್ತಿಪರ ಭವಿಷ್ಯ ನುಳಿಯುವಂಥ ಒಬ್ಬ ಜ್ಯೋತಿಷಿ ಅಂತ ನಾವು ಪರಿಭಾವಿಸಬೇಕಾಗತ್ತೆ ಈಗ ಯಾಕೆಂದರೆ ಇವರಿಗೆ ಮುಂಚೆ ಗೊತ್ತಿರುತ್ತೆ ಹಾಗಾದರೆ ಇದ್ರ ಹಿಂದಿರುವಂಥ ತಂತ್ರಗಾರಿಕೆ ಏನು ಏನಂದರೆ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಮಾತನ್ನು ಜಸ್ಟಿಸ್ ನಾಗಪಾಲ್ ಅವರು ಹೇಳಿದ್ದಾರೆ ಏನಂತ ಯಾರು ಈ ಅಬಕಾರಿ ನೀತಿಯನ್ನು ಮಾಡಿದ್ದಾರೋ ಮೇಲ್ನೋಟಕ್ಕೆ ಇದು ಸಂಪೂರ್ಣವಾಗಿ ದೊಡ್ಡದಾದಂಥ ಭ್ರಷ್ಟಾಚಾರದ ಮೋಡೆ ಸಪರಂಡಿ ಇದನ್ನು ಈ ಅಬಕಾರಿ ನೀತಿಯನ್ನು ಯಾರು ರೂಪಿಸಿದ್ದಾರೆ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅವರನ್ನು ವಿಚಾರಣೆಗೊಳಪಡಿಸಿ ಅನ್ನುವಂಥ ಮಾತನ್ನು ಅಬ್ಸರ್ವೇಷನ್ನಲ್ಲಿ ಜಸ್ಟಿಸ್ ನಾಗಪಾಲ್ ಅವರು ಹೇಳ್ತಾರೆ ಹಾಗಾದ್ರೆ ಅಬಕಾರಿ ನೀತಿಯನ್ನು ಮಾಡಿದ್ದ್ಯಾರು ಅದರಲ್ಲಿದ್ದಂಥವ್ರು ಮನೀಶ್ ಸಿಸೋಡಿಯಾ ಮತ್ತು ರಾಘವ್ ಚಡ್ಡ ಈಗ ಇದರ ಎಲ್ಲ ಎಲ್ಲ ಸಾಕ್ಷ್ಯಗಳನ್ನು ಪರಿಶೀಲಿಸಲಾಗಿ ಇವರ ಎಲ್ಲ ವಿಚಾರಣೆಗೆ ಒಳಪಡಿಸಲಾಗಿ ಅಬ್ಕಾರಿ ಗುತ್ತಿಗೆಗಾರರ ಜೊತೆ ವಿಚಾರಣೆ ನಡೆಸಲಾಗಿ ಹೆಸರು ಹೊರಗೆ ಬಂದದ್ದು ರಾಘವ್ ಅದು ರಾಘವ್ ಚಡ್ಡ ಇಡೀ ಭ್ರಷ್ಟಾಚಾರದಲ್ಲಿ ಇದು ಇಂಥ ದೊಡ್ಡದೊಂದು ಹಗರಣದಲ್ಲಿ ಇರುವಂಥ ಮತ್ತೊಬ್ಬ ದೊಡ್ಡದಾದಂಥ ಕುತಂತ್ರಿ ಈತನ ವಿಚಾರಣೆ ನಡೆಯುವುದು ಸ್ಪಷ್ಟವಾಗಿ ಹೋಗಿದೆ ಅರವಿಂದ್ ಕೇಜ್ರಿವಾಲ್ಗೆ ಅದಕ್ಕೋಸ್ಕರ ಮುಂಚೆಯೇ ಈ ರೀತಿ ಹೇಳಿಬಿಟ್ರೆ ನಾಳೆ ರಾಘವ್ ಚಡ್ಡ ನನ್ನ ಬಂಧಿಸಿದಾಗ ನಾನು ಮುಂಚೆ ಹೇಳಿದ್ದೆ ಬಿ ಜೆ ಪಿಯವರು ಬೇಕು ಅಂತಲೇ ವ್ಯಂಜನ್ ಪಾಲ್ಟಿಕ್ಸ್ಗೋಸ್ಕರ ಈ ರೀತಿ ಮಾಡ್ತಾಯಿದ್ರೆ ಗುಜರಾತ್ ಚುನಾವಣೆಯ ಬಗ್ಗೆ ಅವರಿಗೆ ಭಯ ಇದೆ ಎಲ್ಲಿ ಆಮ್ ಆದ್ಮಿ ಪಕ್ಷ ಅಲ್ಲಿ ಬೆಳೆದು ಬಿಡುತ್ತೆ ಅನ್ನೋವಂಥ ಕಾರಣಕ್ಕೋಸ್ಕರ ಅಲ್ಲಿಯ ಸಹ ಪ್ರಭಾರಿ ರಾಘವ್ ಚಡ್ಡಾನನ್ನು ಬಂಧಿಸಲಾಗಿದೆ ಅಂತ ಗಲಾಟೆ ಮಾಡಬಹುದಲ್ಲ ಆ ರೀತಿ ಪ್ರಹಸನವನ್ನು ಮಾಡಬಹುದಲ್ಲ ಅದಕ್ಕೆ ಮುಂಚೆ ಈ ರೀತಿ ಹೇಳಿಬಿಡ್ಬಹುದು ಅಂತ ಒಂದು ಕಾಯಿನ್ ಅನ್ನು ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅಂತ ನಾಟಕಕಾರನ ಬಹುಶಃ ರಾಜಕಾರಣದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲವನ್ನು ನಿಯೋಜಿತವಾಗಿ ಪ್ಲ್ಯಾನ್ ಮಾಡಿರ್ತಾರೆ ಅದಕ್ಕೆ ಹೇಗೆ ಬೇಕೋ ಹಾಗೆ ಕಥೆಯನ್ನು ಹೇಳ್ತಾರೆ ಅವ್ರಿಗಿರುವಂಥ ಒಂದು ಅತಿ ದೊಡ್ಡ ಸಮಸ್ಯೆ ಅಂದರೆ ಬೆಳಗ್ಗೆ ಇದ್ದರೆ ಅವ್ರು ಟ್ವೀಟ್ ಮಾಡಬೇಕು ಅದನ್ನು ಬಹಳಷ್ಟು ಜನ ನೋಡಬೇಕು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಇಲ್ಲದೇ ಇದ್ದರೆ ಅವರಿಗೆ ಊಟ ಜೀರ್ಣ ಆಗೋದಿಲ್ಲ ದೇಶದ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ಜನರ ಬಗ್ಗೆ ಕೆಲಸ ಮಾಡಿದರೆ ನಾವು ಅವ್ರಿಗೆ ಕೈ ಮುಗಿಯೋಣ ಪ್ರಣಾಮ ಸಲ್ಲಿಸೋಣ ಕೃತಜ್ಞರಾಗಿರೋಣ ಈ ರೀತಿ ಆಟೋ ಡ್ರೈವರ್ ಕರ್ಕೊಂಬಂದು ನಾಟಕ ಮಾಡೋದು ರಾಘವ್ ಚಡ್ಡ ಗೊತ್ತಿರುವಂಥ ವಿಚಾರ ಬಂಧಿಸ್ತಾರೆ ಅಂತ ಮುಂಚೆ ಭವಿಷ್ಯ ನೋಡೋದು ಜ್ಯೋತಿಷ್ಯ ಎನಿಸ್ಕೊಳ್ಳೋದು ಇದೆಲ್ಲ ರಾಜಕಾರಣದಲ್ಲಿ ಬೇಕಾ ನಿಜವಾದ ರಾಜಕೀಯ ಇದಾ ಯೋಚನೆ ಮಾಡಿ ನೋಡಿ ಸಂಚಿಕೆ ಎಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ